ಹೆಲೋ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಪೆಪ್ಪರ್ ಗಾರ್ಲಿಕ್ ಚಿಕನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದೇ ಇರೋದನ್ನ, ಹಾಗೆ ಸ್ವಲ್ಪ ಸೋಮ್ಕಾಳನ್ನ ಜಜ್ಜಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ 2 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೋಬೇಕು. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಕಾದಿರೋ ಎಣ್ಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದು ಚಿಕನ್ ಡ್ರೈ ಐಟಮು. ನೀವು ಸೈಡ್ಸಿಗೆ ಮಾಡ್ಕೋಬೋದು, ತಿಳಿಸಾರು, ಬೇಳೆ ಸಾರು ಏನಾದ್ರು ಮಾಡಿಕೊಂಡು ಸೈಡ್ಸಿಗೆ ನೆಂಚ್ಕೊಳ್ಳೋಕ್ಕೆ ಈ ಡ್ರೈ ಐಟಮ್ನ ಮಾಡ್ಕೋಬೋದು. ನೋಡಿ, ಈರುಳ್ಳಿ ಫ್ರೈ ಆದಮೇಲೆ ನಾವು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಸೋಂಪುಕಾಳು ಇದನ್ನು ಒಂದು ಹಿಡಿಯಷ್ಟು ತೊಗೊಂಡಿದ್ದೀನಿ. ಅದನ್ನು ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಸಿಂಪಲ್, ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿ. ನೀವು ಮನೇಲಿ ಟ್ರೈ ಮಾಡ್ಬೋದು. ನಾನಿವತ್ತು 2 ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರೋ ಚಿಕನ್ನ ಬಾಣ್ಲಿಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಜಾಸ್ತಿ ಐಟಮ್ಸ್ ಕೂಡ ಏನೂ ಬೇಡ, ಬರೀ ಚಿಕನ್ನು, ಗಾರ್ಲಿಕ್ಕು, ಈರುಳ್ಳಿ ಅಷ್ಟರಲ್ಲೇ ಬೇಗ ಮಾಡ್ಕೋಬೋದು. ನೀವು ಎಷ್ಟು ಚಿಕನ್ ತೊಗೊಂಡಿದ್ದೀರೋ ಅದರ ಅಳತೆಗೆ ಬೆಳ್ಳುಳ್ಳಿನ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಚಿಕನ್ ಫ್ರೈ ಆದಮೇಲೆ ನಾನು ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಸ್ವಲ್ಪ ಚಿಕನ್ ಜಾಸ್ತಿ ತೊಗೊಂಡಿರೋದ್ರಿಂದ ಸ್ವಲ್ಪ ಉಪ್ಪು 2 ಸ್ಪೂನ್ ಹಾಕೋತಾ ಇದ್ದೀನಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಉಪ್ಪು ಚಿಕನ್ನು ಎಲ್ಲ. ಹಾಗೆ ಸ್ವಲ್ಪ ಬೆಂದಮೇಲೆ ನೀರು ಬಿಟ್ಕೊಂಡ್ಮೇಲೆ ಈಗ ಖಾರ ಮಸಾಲೆಗೆ 2 ಸ್ಪೂನು ಖಾರದ ಪುಡಿ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 1/2 ಸ್ಪೂನು ಗರಂ ಮಸಾಲೆ ಹಾಕೋತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಸ್ಪೂನು ಅರಿಶಿನ ಪುಡಿ. ಇದಿಷ್ಟು ಮಸಾಲೆ ಪೌಡರ್ನ ಚಿಕನ್ಗೆ ಹಾಕ್ಕೊಳ್ಳೋಣ. ಚಿಕನಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಹಿಡಿಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಡೋಣ. ಇದು ಒಂದು ಸ್ವಲ್ಪ ಬೇಯಲಿ ಚಿಕನ್. ನಾನೊಂದು 15 ನಿಮಿಷ ಬಿಡ್ತೀನಿ ಚಿಕನ್ನ ಬೇಯೋಕ್ಕೆ, ಲಿಡ್ನ ಕ್ಲೋಸ್ ಮಾಡಿ. ನೋಡಿ, ಇದು 15 ನಿಮಿಷ ಆದಮೇಲೆ ಸ್ವಲ್ಪ ಚಿಕನ್ ಚೆನ್ನಾಗಿ ಬೆಂದಿದೆ. ನೀರು ಮಸಾಲೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಚಿಕನ್ಗೆ, ಹಾಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ ಕಲರೆಲ್ಲ. ಚಿಕನ್ ಬೆಂದಿದೆ ಅಂತ ಚೆಕ್ ಮಾಡಿ. ಇದಾದಮೇಲೆ ಲಾಸ್ಟಿಗೆ 2 ಸ್ಪೂನು ಪೆಪ್ಪರ್ ಪೌಡರ್. ಪೆಪ್ಪರ್ ಪೌಡರ್ನ ಮೇಲೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇನ್ನೂ ಒಂದು 5 ನಿಮಿಷ ಕ್ಲೋಸ್ ಮಾಡಿ ಬಿಡೋಣ. ಪೆಪ್ಪರ್ ಪೌಡರೆಲ್ಲ ಚೆನ್ನಾಗಿ ಮಸಾಲೆಗೆ ಚಿಕನಿಗೆ ಇಟ್ಕೊಳ್ಳಿ. ಹಾಂ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡೋಕ್ಕೆ. ನೀವು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಇದನ್ನು ಚಪಾತಿಗೆ ರೊಟ್ಟಿಗೂ ಮಾಡ್ಕೋಬೋದು. ನಾನು ಡ್ರೈ ಐಟಮ್ ಮಾಡ್ತಾ ಇದ್ದೀನಿ ಇವತ್ತು. ಹಾಗೆ ಲಾಸ್ಟಿಗೆ ಇದ್ರ ಮೇಲೆ 1 ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪನೇ ಟೇಸ್ಟ್ ಕೊಡೋದು ಚಿಕನ್ಗೆ, ಹಾಗಾಗಿ 1 ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ಹಾಗೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಿಂಪಲಾಗಿರೋ ಪೆಪ್ಪರ್ ಗಾರ್ಲಿಕ್ ಚಿಕನ್ ರೆಡಿ. ಫ್ರೆಂಡ್ಸ್, ನೀವು ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿ ಅಂದರೆ ಸಖತ್ತಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ, ಮಕ್ಕಳು ಎಲ್ಲ ತುಂಬ ಖುಷಿಪಟ್ಟು ತಿಂತಾರೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಟೇಸ್ಟು ಅಂತ ಕಮೆಂಟ್ ಸೆಕ್ಷನ್ ಮೂಲಕ ನನಗೆ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.